ಇದೀಗ ನಮ್ಮೊಂದಿಗೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿರುವ ಸಿ ಎಂ ಕೃಷ್ಣ ಅವರಿದ್ದಾರೆ ಮಾತನಾಡಿಸ್ಬಿಡ್ತೀನಿ ಅವರನ್ನೇ ಕೃಷ್ಣ ಅವರೇ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಮೊನ್ನೆ ಮೊನ್ನೆ ಮೀಸಲಾತಿ ಎಲ್ಲ ಜಾಸ್ತಿ ಮಾಡ್ತೀವಿ ಅಂದ ತಕ್ಷಣ ಅನೇಕ ಸಮುದಾಯಗಳು ಸಹಜವಾಗಿ ಸಹಜವಾಗಿ ಖುಷಿ ಪಟ್ಟವು ಓ ನಮಗೆ ಫೈನಲಿ ಯಾರೋ ಬಂದು ನಮಗೆ ಮೀಸಲಾತಿ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿ ಅವರು ಪ್ರೆಸ್ ಮೀಟನ್ನು ಮಾಡಿದ್ರು ಅಲ್ಲೊಂದು ನೂರು ಮೂರು ಜಾತಿ ಇಲ್ಲೊಂದು ಐವತ್ತಾರು ಜಾತಿ ಐವತ್ತ್ಮೂರು ಜಾತಿ ಎಲ್ಲ ನೂರೈವತ್ನೂರ ಅರವತ್ತು ಜಾತಿಗಳಿಗೆ ಅನುಕೂಲ ಮಾಡಿಕೊಡ್ತಾಯಿದ್ವಪ್ಪ ನಾವು ಯಾರೂ ಮಾಡಿರಲಿಲ್ಲ ಇದು ಐತಿಹಾಸಿಕ ಹಿಸ್ಟಾರಿಕಲ್ ಅಂತೆಲ್ಲ ಮಾತಾಡ್ತಾ ಇದ್ದರು ಖುಷಿ ಖುಷಿಯಾಯಿತು ಆಮೇಲೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಒಂದು ಸಂಭ್ರಮಾಚರಣೆ ಆ ನಂತರದಲ್ಲಿ ವಾಲ್ಮೀಕಿ ಜಯಂತಿ ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾ ಇದ್ದರು ಬಟ್ ಇದು ಒಳಹೊಕ್ಕು ನೋಡಿದಾಗ ಈ ವಿಷಯ ಇತ್ತಲ್ಲ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರ ಆದೇಶ ಸ್ಪರ್ಶ ಸಮುದಾಯಗಳು ಅಂದರೆ ಟಚಬಲ್ ಬಂಜಾರ ಲಂಬಾಣಿ ಬೋವಿ ವಡ್ಡರ್ ಕೊರ್ಮ ಕೊರ್ಚ ಇಂಥ ಸಮುದಾಯಗಳನ್ನ ತೆಗೆದುಹಾಕ್ಬಿಡ್ಬೇಕು ಸ್ವಾಮಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಮುದಾಯಗಳು ನಿಜವಾಗಿಯೂ ಹಿಂದುಳಿದಿವೆಯೋ ಅವುಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆ ಈ ಒಂದು ಫೈಲನ್ನು ಜನಗಳ ಮುಂದೆ ಇಡದೆ ಈ ಫೈಲ್ ಬಗ್ಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಮುಖ್ಯಮಂತ್ರಿಗಳು ನಾನು ಮೀಸಲಾತಿ ಜಾಸ್ತಿ ಮಾಡ್ತಾ ಇದ್ದ ಅನೌನ್ಸ್ ಮಾಡಿದ್ದು ಸುಮ್ಮನೆ ಒಂದು ಕಣ್ಣೊರೆಸೋ ನಾಟಕನ ಇದರಿಂದ ಎಸ್ಸಿ ಗಳಿಗಾಗಲಿ ಎಸ್ ಟಿ ಗಳಿಗಾಗಲಿ ಯಾವ ರೀತಿ ಪ್ರಯೋಜನವೂ ಆಗಲ್ವಾ ಅಂತ ಸರ್ ಖಂಡಿತ ಯಾವುದೇ ರೀತಿಯ ಪ್ರಯೋಜನ ಖಂಡಿತ ಆಗಲಾರದು ಸರ್ ಮಾತಾಡಿ ಮಾತಾಡಿ ಕೇಳಿಸ್ತಿದೆ ಮಾತಾಡಿ ಯಾಕಂತ ಹೇಳಿದ್ರೆ ಪರಿಶಿಷ್ಟ ಪರಿಶಿಷ್ಟ ಜಾತಿ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಅಂದ್ರೆ ಸರ್ ಆಕ್ಚಲಿ ಕಾಸ್ಟ್ ಇಸ್ ನಾಟ್ ಎ ಕಾಸ್ಟ್ ಇಟ್ ಈಸ್ ದಿ ಗ್ರೂಪ್ ಆಫ್ ಅನ್ಟಚಬಲ್ ಕಮ್ಯುನಿಟಿ ಇಸ್ ಕಾಲ್ಡ್ ಶೆಡ್ಯೂಲ್ಡ್ ಕಾಸ್ಟ್ ಯಾಕೆಂದ್ರೆ ಈ ಶೆಡ್ಯೂಲ್ಡ್ ಕಾಸ್ಟ್ ಅನ್ನು ರಿಸರ್ವೇಶನ್ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ನಾವು ಇಲ್ಲಿ ಎರಡು ಅಂಶಗಳನ್ನ ನಾವು ತಿಳ್ಕೊಳ್ಳೇಬೇಕು ಸರ್ ಓಕೆ ಹೇಳಿ ಯಾಕೆಂದ್ರೆ ಇದು ಆಕ್ಚುಲಿ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋ ಪದ ಬಳಕೆಗೆ ಬಂದದ್ದು ಭಾರತ ದೇಶದಲ್ಲಿ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಪ್ರಥಮ ಬಾರಿಗೆ ಸರ್ ಅದಕ್ಕಿಂತ ಮುಂಚೆ ಈ ಅಸ್ಪೃಶ್ಯ ಸಮುದಾಯಗಳನ್ನ ಎಕ್ಸ್ಟೀರಿಯರ್ ಕಾಸ್ಟ್ ಅಂತ ಕರಿತಾ ಇದ್ರು ಸರ್ ಯಾವ ಸಮುದಾಯಗಳನ್ನ ಯಾವ ಸಮುದಾಯಗಳು ನೂರಾರು ವರ್ಷಗಳಿಂದ ಅಸ್ಪೃಶ್ಯತೆ ಆಚರಣೆ ಅನ್ಟಚಬಿಲಿಟಿ ಪ್ರಾಕ್ಟೀಸ್ಗೆ ಕ್ರೈಟೀರಿಯಾಗ ಒಳಪಟ್ಟಿದ್ರೆ ಮಾತ್ರ ಅವರು ಪರಿಶಿಷ್ಟ ಜಾತಿ ಸರ್ ಮತ್ತೆ ಇದು ಹೇಗೆ ಸರ್ ಇದು ಈಗ ಈ ಇದರಲ್ಲಿ ಈ ಬಂಜಾರ ಲಂಬಾಣಿ ಕೃಷ್ಣ ಅವರೇ ಕೃಷ್ಣ ಅವರೇ ಇಲ್ಲಿ ಕನ್ಫ್ಯೂಷನ್ ಇರೋದೇನು ಅಂದ್ರೆ ಈ ನಮ್ಮಲ್ಲಿ ಬಂಜಾರ ಲಂಬಾಣಿ ಬೋವಿ ಒಡ್ಡರು ಕೊರಮ ಕೊರಚ ಈ ಸಮುದಾಯಗಳನ್ನ ಎಸ್ ಸಿ ಪಟ್ಟಿಗೆ ಸೇರಿಸ್ತೋರು ಯಾರು ಅದನ್ನ ತೆಗಿಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಹದಿನಾಲ್ಕರಲ್ಲಿ ಇದನ್ನು ಸೇರಿಸಿದ್ ಯಾವಾಗ ಈ ತೆಗಿಬೇಕು ಅಂತ ಆದೇಶ ಮಾಡಿದ ಮೇಲೂ ಕೂಡ ಸರಿಸುಮಾರು ಒಂದೂವರೆ ವರ್ಷದಿಂದ ಮುಖ್ಯಮಂತ್ರಿಗಳು ತೆಗೀದೇ ಇಟ್ಕೊಂಡಿರೋದು ಯಾಕೆ ಅಂತ ಸರ್ ಖಂಡಿತ ತಾವು ಹಾಗೆ ಬಂಜಾರ ಲಂಬಾಣಿ ಬೋವಿ ಕೊರ್ಮ ಕೊರ್ಚ ಈ ಸಮುದಾಯಗಳು ಪರಿಶಿಷ್ಟ ಜಾತಿ ಅಲ್ಲ ಅವರ ಅಸ್ಪೃಶ್ಯರಲ್ಲ ಅವರು ಸ್ಪರ್ಶ ಜಾತಿಗಳು ಮತ್ತೆ ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅವರು ಬಿ ಸಿ ಇದ್ದಾರೆ ತೆಲಂಗಾಣ ರಾಜ್ಯದಲ್ಲಿ ಮಾತ್ರ ಶೆಡ್ಯೂಲ್ ಟ್ರೈಬಲ್ ಇದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಪರಿಶಿಷ್ಟ ಜಾತಿ ಪಟ್ಟಿಲ್ ಸರ್ ಇದಕ್ಕೆ ಕಾಂಗ್ರೆಸ್ನವರು ಇದನ್ನು ಸೇರಿಸಿದ್ರು ಸರ್ ಎಸ್ ಸಿ ಪಟ್ಟಿಗೆ ಓಕೆ ಸೊ ಈಗ ಏನು ಮೇ ಮೇ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹೇಂದ್ರ ಕುಮಾರ್ ಮಿತ್ರ ರಾಯಚೂರು ದೇವಮಿತ್ರ ರಾಯಚೂರು ಮಾರುತಿರಾವ್ ಜಂಬಗ ಯಾದಗಿರಿ ಅಂಡ್ ಅದರ್ಸ್ ಎಲ್ಲರೂ ಸೇರಿ ಈ ಐತಿಹಾಸಿಕ ಅನ್ಯಾಯದ ವಿರುದ್ಧ ಮಾನ್ಯ ಸರ್ವೋಚ್ಛ ನ್ಯಾಯಾಲಯಕ್ಕೆ ಒಂದು ಪಿಟಿಷನ್ ಸಲ್ಲಿಸಿದ್ರು ಸರ್ ಅದನ್ನ ಅದನ್ನ ಪರಿಗಣಿಸಿದಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತಕ್ಕೆ ಒಂದು ಸ್ಪಷ್ಟ ಡೈರೆಕ್ಷನ್ ಕೊಡುತ್ತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ನೀವು ಹೋಗಿ ಅಲ್ಲಿ ಪಿಟಿಷನ್ ಸಲ್ಲಿಸಿ ಅವರು ಇದರ ವಿರುದ್ಧ ಕ್ರಮ ವಹಿಸ್ತಾರೆ ಅಂತ ನಿರ್ದೇಶನ ಕೊಟ್ಟರು ಅದರ ಅನ್ವಯ ಅವರು ನಾವು ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತಕ್ಕೆ ನಾವು ಪಿಟಿಷನ್ ಸಲ್ಲಿಸಿದ ನಂತರ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಸ್ಪಷ್ಟವಾಗಿ ಆದೇಶ ಮಾಡಿ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಈ ಬಂಜಾರ ಲಂಬಾಣಿ ಬೋವಿ ಕೊರ್ಮಾ ಕೊರ್ಚ ಸಮುದಾಯಗಳನ್ನ ತೆಗೆದುಕೆ ಪ್ರಸ್ತಾವನೆ ಸಲ್ಲಿಸಿ ಅಂತ ವೆರಿ ಕ್ಲಿಯರ್ ಆರ್ಡರ್ ಇದೆ ಸರ್ ಸರ್ಕಾರಕ್ಕೆ ಓಕೆ ಆದರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ವಹಿಸಿದ್ರೆ ಪ್ರಸ್ತಾವನೆ ಸಲ್ಲಿಸಿದ ಸದರಿ ಎನ್ ಸಿ ಎಸ್ ಸಿ ಮತ್ತೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ಡರ್ನ ಬಚ್ಚಿಟ್ಟು ಈ ಮೀಸಲಾತಿ ಹೆಸರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿಗಳನ್ನ ಮತದಾರನ ಸೆಳಿಬೇಕು ಅನ್ನೋ ಒಂದು ಡೋಂಗಿತನವನ್ನು ಸರ್ಕಾರ ಪ್ರದರ್ಶನ ಮಾಡ್ತಾ ಸರ್ ನಿಮ್ಮ ಪ್ರಕಾರ ಸರ್ ನಿಮ್ಮ ಪ್ರಕಾರ ಸರ್ಕಾರ ಅನೌನ್ಸ್ ಮಾಡಿರುವ ಈ ಹೊಸ ಮೀಸಲಾತಿ ವಿಚಾರ ಹೊಸದಾಗಿ ಏನು ಮೀಸಲಾತಿ ನಾವು ಅವರು ಎಷ್ಟಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ಎಷ್ಟಿಗೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇದ್ರ ಪ್ರಕಾರ ಹೋದರೆ ಐವತ್ತಾರು ಪರ್ಸೆಂಟ್ ಮುಟ್ಬೋದೇನೋ ಸರ್ ಮೀಸಲ ಟೋ ಓವರಾಲ್ ಶೇಕಡಾವಾರು ನಾನು ಹೇಳ್ತಾ ಇದ್ದೀನಿ ಪರ್ಸೆಂಟೇಜ್ ವೈಸು ಐವತ್ತಾರು ಪರ್ಸೆಂಟ್ ಬಂದುಬಿಡುತ್ತೇನೋ ನಮಗೆಲ್ಲ ನಮಗಿರೋ ಸಾಮಾನ್ಯ ತಿಳುವಳಿಕೆಯಲ್ಲಿ ಮೀಸಲಾತಿ ಯಾವತ್ತೋ ಐವತ್ತು ಪರ್ಸೆಂಟ್ ದಾಟಬಾರದು ಅಂತ ಇದೆ ಹಾಗಾದರೆ ಸರ್ಕಾರ ಈ ಕಡೆ ಬಂಜಾರನ್ನು ಲಂಬಾಣಿಯನ್ನು ಬೋವಿಯನ್ನು ಒಡ್ಡರು ಕೊರಮ ಕೊರಚ ಇಷ್ಟು ಸಮುದಾಯವನ್ನು ಎಸ್ಸಿಯಲ್ಲಿ ಇಟ್ಕೊಂಡು ಹೊಸದಾಗೂ ನಾನು ಮೀಸಲಾತಿ ಜಾಸ್ತಿ ಮಾಡಿಬಿಡ್ತೀನಿ ಅಂತ ಹೊರಟ್ರೆ ನೈಜ ನೈಜ ಅಸ್ಪೃಶ್ಯ ಸಮುದಾಯದ ಒಕ್ಕೂಟವಾಗಿರುವ ಪರಿಶಿಷ್ಟ ಜಾತಿ ಅಥವಾ ಎಸ್ಸಿ ಸ್ಕೆಡ್ಯೂ ಶೆಡ್ಯೂಲ್ಡ್ ಕ್ಯಾಸ್ಟ್ ಈ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ ಮತ್ತು ಇದು ಊರ್ಜಿತವಾಗುವ ಆದೇಶ ಅಲ್ಲ ಅಂತ ನೀವು ಹೇಳೋದಾ ಸರ್ ಖಂಡಿತ ನೋಡಿ ನ್ಯಾಯಮೂರ್ತಿ ಎ ಜೆ ಸದಾಶಿವರ ಆಯೋಗದ ವರದಿನೂ ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಸರ್ ಮತ್ತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿನೂ ಊರ್ಜಿತ ಆಗೋದಕ್ಕೆ ಯಾವುದೇ ರೀತಿಯಲ್ಲೂ ಕಾನೂನಾತ್ಮಕ ಸಾಂವಿಧಾನಿಕವಾಗಿ ಯಾವುದೇ ಆಂಗಲ್ ಅಲ್ಲೂ ಅಸಾಧ್ಯ ಸರ್ ಓಕೆ ಯಾಕಂತ ಹೇಳಿದ್ರೆ ಜಸ್ಟಿಸ್ ಎಜೆ ಸದಾಶಿವರ ತಮ್ಮ ವರದಿಯಲ್ಲಿ ಅವರೇ ಉಲ್ಲೇಖ ಮಾಡಿರೋ ಹಾಗೆ ಅವರು ಎಸ್ಸಿ ಮೀಸಲಾತಿಯನ್ನು ಹದಿನೈದು ಪರ್ಸೆಂಟ್ ಅನ್ನು ಅವರು ಸೆಗ್ರಿಗೇಟ್ ಮಾಡ್ತಾ ಹೋಗ್ತಾರೆ ಸರ್ ಓಕೆ ಎಡಗೈಗೆ ಆರು ಪರ್ಸೆಂಟು ಬಲಗೈ ಸಮುದಾಯಗಳಿಗೆ ಐದು ಪರ್ಸೆಂಟ್ ಸ್ಪರ್ಶ ಸಮುದಾಯಗಳಿಗೆ ಮೂರು ಪರ್ಸೆಂಟು ಮತ್ತೆ ಇತರರಿಗೆ ಒಂದು ಪರ್ಸೆಂಟ್ ಅಂತ ಸೆಗ್ರಿಗೇಟ್ ಮಾಡಿದ್ದಾರೆ ಸರ್ ತಮ್ಮ ವರದಿಯಲ್ಲಿ ಎ ಜೆ ಸದಾಶಿವ ಅವರು ಓಕೆ ಆದರೆ ತಾವು ಇಲ್ಲಿ ಅತ್ಯಂತ ಗಂಭೀರವಾಗಿ ಗಮನಿಸಲೇಬೇಕಾದ ಅಂಶ ಏನಂದ್ರೆ ಎಡಗೈ ಬಲಗೈ ಆಕ್ಚುಲಿ ಅಸಂವಿಧಾನಿಕ ಪದ ಬಟ್ ವಲಯ ಮಾದಿಗಂತ ನಾವು ಕರಿಬಹುದು ಬಟ್ ಅಲ್ಲಿ ಸ್ಪರ್ಶ ಜಾತಿಗಳಿಗೆ ಮೂರು ಪರ್ಸೆಂಟ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಸರ್ ಸ್ಪರ್ಶ ಜಾತಿಗಳಂದ್ರೆ ಸಮುದಾಯಗಳ ಸಿ ಲಿಸ್ಟ್ ಅಂದ್ರೆ ಅಸ್ಪೃಶ್ಯ ಅಲ್ಲ ಅಸ್ಪೃಶ್ಯ ಸಮುದಾಯಗಳ ಪಟ್ಟಿಯಲ್ಲಿ ಸ್ಪರ್ಶ ಜಾತಿಗಳಿಗೆ ಏನ್ ಕೆಲಸ ಸರ್ ಇವರಿಗೆ ಓಹೋ ಅದೇ ಅದೇ ಇಲ್ಲಾಜಿಕಲ್ ಅದು ಅಂತ ಎಸ್ ಸಿ ವೆರಿ ಕ್ಲಿಯರ್ಲಿ ಇಟ್ ಇಟ್ಸ್ ಕಾಸ್ಟ್ ಲಿಸ್ಟ್ ಅದು ಹೌದು ಕಾಸ್ಟ್ ಟಿಸ್ಟ್ಗೆ ಏನ್ ಕೆಲಸ ಹೈಕೋರ್ಟ್ ರಿಟೈರ್ಡ್ ನ್ಯಾಯಮೂರ್ತಿ ಅವರಾಗಿ ಅವ್ರ ಇದನ್ನ ಮೂರು ಪರ್ಸೆಂಟ್ ಸೆಗರಿ ಹಂಚಿಕೆ ಮಾಡ್ತಾರಲ್ಲ ಅವ್ರಿಗೆ ಒಂದು ಜವಾಬ್ದಾರಿ ಬೇಡವಾ ಕಾನೂನಾತ್ಮಕವಾಗಿ ಓಕೆ ಮತ್ತೆ ಇತರರಿಗೆ ಒಂದು ಪರ್ಸೆಂಟ್ ಅಂತ ಬರಿತಾರೆ ಇತರರು ಅಂದ್ರೆ ಶೆಡ್ಯೂಲ್ಡ್ ಗೆ ಇತರರು ಅಂತ ಪದ ಬರೆದ್ರೆ ಅದರ್ಸ್ ಅಂತ ಆಗುತ್ತೆ ಅದರ್ ದೇನ್ ಕ್ಯಾಸ್ಟ್ ಅಂತ ಆಗುತ್ತೆ ಅಲ್ಲಿಗೆ ಟಚ್ಬಲ್ಸ್ಗೆ ಮೂರ್ ಪರ್ಸೆಂಟು ಅದರ್ಸ್ಗೆ ಒನ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕಣ್ಣಿಗೆ ಕಾಣ್ತಾ ಇರುವಂತೆ ಅಗಲು ದೊರಡೆ ಆಗ್ತಾ ಇದೆ ಒರಿಜಿನಲ್ ವಲಯ ಮಾದಿಗ ಸಮುದಾಯಕ್ಕೆ ಡೋಲಾ ಡೊಕ್ಕ ಹಳೆಯ ಸಮಗಾರಗಳಿಗೆ ಸಿಗಬೇಕಾದಂತ ಎಲ್ಲ ಸಾಂವಿಧಾನಿಕ ಸವಲತ್ತುಗಳು ಪೂನ ಒಪ್ಪಂದ ಬಂದಂತ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಅನಧಿಕೃತವಾಗಿ ಅಕ್ರಮವಾಗಿ ಅಸಂವಿಧಾನಿಕವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ಬಂಜಾರ ಲಂಬಾಣಿ ಭೂವಿ ಕೋರ್ಮ ಕೊರ್ಚ ಮತ್ತೆ ಬೇಡ ಜಂಗಮ ಬುಡಗ ಜಂಗಮ ಶಿಳ್ಳೆ ಹಂದಿ ಜೋಗಿ ಎಲ್ಲ ಸಮುದಾಯಗಳು ಅಗಲ ದೊರಡೆ ಮಾಡ್ತಾ ಇದಾರೆ ಸರ್ ಓಕೆ ಸೊ ಇವತ್ತು ನೋಡಿ ನೀವು ಬೇಡ ಜಂಗಮ್ಮ ಸಹ ಕೃಷ್ಣ ಅವರೇ ಕೃಷ್ಣ ಅವರೇ ನಮಗೆ ಸಮುದಾಯಗಳ ಬಗ್ಗೆ ಜಾತಿಗಳ ಬಗ್ಗೆ ನಮ್ಮ ತಕರಾರಿಲ್ಲ ಸ್ಪಷ್ಟಪಡಿಸ್ಬಿಡ್ತೀನಿ ಸ್ಪಷ್ಟಪಡಿಸ್ಬಿಡ್ತೀನಿ ಇಲ್ಲಿ ಕಾನೂನಾತ್ಮಕವಾಗಿ ಏನೇನು ಲೋಪದೋಷಗಳಾಗಿದೆ ಮುಖ್ಯಮಂತ್ರಿಗಳು ಇಂಥ ಒಂದು ಫೈಲ್ ಬಂದ ಹೊರತಾಗಿಯೂ ಅದನ್ನು ಬಚ್ಚಿಟ್ಕೊಂಡು ಇಂಥ ಒಂದು ಜನಮೆಚ್ಚಿಗೆ ಆದೇಶವನ್ನು ಮಾಡಿಕೊಂಡು ಯಾಕೆ ತಿರುಗಾಡ್ತಾ ಇದೆ ಇದು ನಮ್ಮ ಪ್ರಶ್ನೆ ಇದ್ರ ಬಗ್ಗೆ ನಿಮ್ಮೊಂದಿಗೆ ನಾನು ಮಾತನ್ನು ಮತ್ತೆ ಮುಂದುವರಿಸ್ತೀನಿ ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಲ್ಲಿ ಅಕಾರ್ಡಿಂಗ್ ಟು ಸಿ ಎಂ ಕೃಷ್ಣ ಅವರು ರಾಜ್ಯಾಧ್ಯಕ್ಷ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಪ್ರಕಾರವಾಗಿ ನೋಡ್ರಪ್ಪ ಈ ಒಂದು ಎಸ್ ಸಿ ಮೀಸಲಾತಿ ಅಂತ ಇವ್ರೇನು ಮಾತಾಡ್ತಾ ಇದ್ದಾರೋ ಎಸ್ ಸಿ ಮೀಸಲಾತಿ ಒಳಗಡೆ ಆಗಿರೋ ವಿಂಗಡಣೆ ಈ ಥರ ಇದೆ ಬಲಗೈ ಐದು ಪರ್ಸೆಂಟು ಎಡಗೈ ಆರು ಪರ್ಸೆಂಟು ಸ್ಪರ್ಶ ಮೂರು ಪರ್ಸೆಂಟು ಈ ಥರರು ಒಂದು ಪರ್ಸೆಂಟು ಅಲ್ಲ ಕಣ್ರಪ್ಪ ಇರೋದೇ ಬಲಗೈ ಎಡಗೈ ಅಥವಾ ವಲಯ ಮಾದಿಗಂತ ನಾವು ಕರ್ಕೊಳ್ಳೋಣ ಇದರಲ್ಲಿ ಈ ಸ್ಪರ್ಶ ಅಂತ ಬಂದರೆ ಈ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಇರೋದೇ ಈ ಪರಿಶಿಷ್ಟ ಜಾತಿ ಅಂತ ಇರೋದೇ ಅಸ್ಪೃಶ್ಯರನ್ನು ಕೇಂದ್ರೀಕರಿಸ್ಕೊಂಡು ಮಾಡಿರ್ತಕ್ಕಂಥ ಒಂದು ಗುಂಪದು ಇದರಲ್ಲಿ ಸ್ಪೃಶ್ಯರನ್ನು ತಂದ ಮೂರು ಪರ್ಸೆಂಟ್ ನಾವು ತುರುಕಿ ಅವ್ರಿಗೊಂದು ಮೀಸಲಾತಿ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರೆ ಈ ಆಲ್ರೆಡಿ ಎಸ್ ಸಿಲ್ ಇದ್ದಾರಲ್ಲ ಅಸ್ಪೃಶ್ಯರು ಅಂತ ಇದ್ದಾರಲ್ಲ ಅವರ ಮೂರು ಪರ್ಸೆಂಟನ್ನು ಈ ಸ್ಪೃಶ್ಯರು ಬಳಸ್ಕೊಳ್ತಾರೆ ಹಾಗಾಗಿ ಆ ಸಮುದಾಯಕ್ಕೆ ಒಂದು ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾಯಿದೆ ಇದು ಅಂತ ಅವರ ಒಂದು ವಾದ ಇದೆ ಇದರಲ್ಲಿ ಸಾಲದು ಅಂತ ಇಲ್ಲಿ ಬಲಗೈ ಆಯಿತು ಎಡಗೈ ಆಯಿತು ಇತರೆ ಅಂದ್ರೆ ಇನ್ನೇನಪ್ಪ ಇಲ್ಲಿ ಅದು ಒಂದು ಪರ್ಸೆಂಟು ಅವರು ಯಾರು ಈ ಈ ಇಷ್ಟು ಯಾವ್ಯಾವ ಸಮುದಾಯಗಳಿದೆಯೋ ಬಂಜಾರ ಲಂಬಾಣಿ ಬೋವಿ ಬಡ್ಡರ್ ಕೊರ್ಮ ಕೊರ್ಚಾ ಹೇಳಿ ಇವರನ್ನು ಆಚೆ ಇಡದೆ ಆ ಗುಂಪಿನಿಂದ ಆಚೆ ಇಡದೆ ಹೋದರೆ ಇದು ಸಿಗಳಿಗೆ ಮಾಡುವ ಅನ್ಯಾಯ ಒಂದು ವೇಳೆ ಇವ್ರನ್ನ ಸೇರಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಊರ್ಜಿತ ಆಗುವಂಥ ಆದೇಶ ಅಲ್ಲ ಅಂತ ಹೇಳ್ತಿದ್ದಾರೆ